ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ ಮೈಕ್ ಹಾಕೋದ್ರಿಂದ ತೊಂದರೆಯೂ ಕೂಡ ಆಗ್ತಿಲ್ಲ ಆದರೆ ಶ್ರೀರಾಮ ಸೇನೆ ಅವರು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘಿಸುತ್ತಾ ಇದ್ದಾರೆ ಅಂತ ಜಾಮಿಯಾ ಮಸೀದಿಯ ಮೌಲಾನಾ ಅವರು ಕೊಟ್ಟಿರತಕ್ಕಂತ ಹೇಳಿಕೆ ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಮೌಲಾನಾ ಮಸೂದ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ನಾನು ಅರವಿಂದ್ ಮಾತನಾಡ್ತಾ ಇದೀನಿ नमस्ते हेली अरविंद अवरे इगा हेली इवागा दोड्डदोंदु ध्वनि शुरुवागिदे ध्वनिवर्धकगळु अंद्रे मैक गळन्न तेगिबेकु इदरिंद जनरिगे तोंदरे आग्ता इदे अंतकंत ओंदु मातुगळु श्रीराम सेने अवरिंद शुरुवागिरतक्कंतद्दु इदर बग्गे तम्म अभिप्राय एनु इल्ल नोडि मोदलु आगि सुप्रीम कोर्ट निंद ओंदु आदेश बंदिदे आदेशनल्लि ಹೇಳ್ಕೊಟ್ಟಿದ್ದಾರೆ ಯಾವ ಏರಿಯಾನಲ್ಲಿ ಎಷ್ಟು ಡಿಬಿ ಇರಬೇಕು ಅಂತ ಹೌದು ಅದಕ್ಕೆ ಪಾಲನ್ ಮಾಡೋದಕ್ಕೆ ನಾವು ಒಂದು ಡಿವೈಸ್ ರೆಡಿ ಮಾಡಿದ್ದೀವಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಡೇ ಟೈಮ್ ನಲ್ಲಿ 75 ಇರಬೇಕು ನೈಟ್ ನಲ್ಲಿ 70 ಇರಬೇಕು ಕಮರ್ಷಿಯಲ್ ಏರಿಯಾನಲ್ಲಿ ಡೇ ಟೈಮ್ ನಲ್ಲಿ 65 ಡಿಬಿ ಇರಬೇಕು ನೈಟ್ ಟೈಮ್ ನಲ್ಲಿ 55 ಡಿಬಿ ಇರಬೇಕು ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಡೇ ಟೈಮ್ ನಲ್ಲಿ 55 ಡಿಬಿ ಇರಬೇಕು ನೈಟ್ ಟೈಮ್ ನಲ್ಲಿ 45 ಡಿಬಿ ಇರಬೇಕು ಸೈಲೆನ್ಸ್ ಝೋನ್ ನಲ್ಲಿ ಡೇ ಟೈಮ್ ನಲ್ಲಿ 50 ಇರಬೇಕು ನೈಟ್ ಟೈಮ್ ನಲ್ಲಿ 40 ಇರಬೇಕು ಈ ತರ ಸುಪ್ರೀಂ ಕೋರ್ಟ್ ಆದೇಶ ಐತೆ ಇದು ಓನ್ಲಿ ಮಸ್ಜಿದ್ ಗೆ ಐತೆ ಆ ತರನೂ ಇಲ್ಲ ಇದು ಮಸ್ಜಿದ್ ಗೆ ಮತ್ತು ಟೆಂಪಲ್ಸ್ ಗೆ ಮತ್ತು ಗುರುದ್ವಾರೆಗೆ ಮತ್ತು ಚರ್ಚಸ್ ಎಲ್ಲರಿಗೆ ಸೇರಿಸಿಬಿಟ್ಟು ಇದು ಆದೇಶ ಕೊಟ್ಟಿದ್ದಾರೆ ಅದು ನಾವು ಪಾಲನ್ ಮಾಡೋದಕ್ಕೆ ಒಂದು ಡಿವೈಸ್ ರೆಡಿ ಮಾಡಿದ್ದೀವಿ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಸೌಂಡ್ ಯಾರನ್ನ ಹೋಗ್ಬಿಟ್ಟು ಆಂಪ್ಲಿಫೈಯರ್ ನಲ್ಲಿ ಜಾಸ್ತಿ ಮಾಡಿದಕ್ಕೆ ಹೋಗಿದ್ರೇನ ಆಗಲ್ಲ ಆ ಡಿವೈಸ್ ಕಂಟ್ರೋಲ್ ಮಾಡ್ಬಿಡುತ್ತೆ ಈ ಈ ಈ ಡಿವೈಸ್ ಅನ್ನು ಎಲ್ಲಾ ಮಸೀದಿಗಳಲ್ಲೂ ಬಳಕೆ ಮಾಡ್ತಾ ಇದ್ದಾರ ಹೌದು ಹೌದು ಈಗ ಎಲ್ಲ ಮಸೀದಿನಲ್ಲಿ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಈಗ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ತನಕ ಮಾಡಿರಲಿಲ್ಲ ಇಲ್ಲ 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 ಒಂದು 6 ಮಂತ್ಸ್ ನಿಂದ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿ ಆದೇಶ ಬಂದಿದ್ದು ಜನವರಿ 2021 ನಲ್ಲಿ ಇಲ್ಲ ಇಲ್ಲ ಈ ಆದೇಶ ಸುಪ್ರೀಂ ಕೋರ್ಟ್ ಮೊದಲುವಾಗಿ ಐತೆ ಈಗ 21 ಗೆ ಆದೇಶ ಬಂದಿದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ ಅದು ತಪ್ಪು ಅದು ಮೊದಲು ಆಗಿ ಐತೆ ಬಟ್ ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಈಗ ನೀವು ಹೇಳಿದ್ರಿ ಮೌಲಾನಾ ಮಸೂದ್ ಅವರೇ ನಾವು ಯಾರಿಗೂ ತೊಂದರೆ ಕೊಡ್ತಿಲ್ಲ ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ ಅಂತ ತೊಂದರೆ ಆಗಿರೋರು ಬಂದು ನಮಗೆ ತೊಂದರೆ ಆಗ್ತಾ ಇದೆ ಹೌದು ಹೌದು ಬೆಳಗ್ಗೆ ಬೆಳಗ್ಗೆನೆ ನಮಗೆ ಈ ತರ ನಮಗೆ ನಿದ್ದೆ ಮಾಡಕ್ಕಾಗಲ್ಲ ಈ ಸೌಂಡ್ ಅನ್ನು ಕೇಳಬೇಕು ಇದರಿಂದ ತೊಂದರೆ ಆಗ್ತಿದೆ ಮಕ್ಕಳು ಓದಕ್ಕಾಗಲ್ಲ ಆಮೇಲೆ ಕೆಲವರಿಗೆ ಹೆಲ್ತ್ ಸರಿಯಿರಲ್ಲ ಅವರು ಬೆಳಗಿನ ಜಾವದಲ್ಲಿ ಒಳ್ಳೆ ನಿದ್ದೆ ಮಾಡ್ತಾರೆ ಅವರು ಎದ್ದು ಬಿಡ್ತಾರೆ ಹಾಗಾಗಿ ನಮಗೆ ಇದು ಬೇಡ ಅಂತ ಅದರ ನೀವು ಹೇಳ್ತೀರಾ ಯಾರಿಗೂ ತೊಂದರೆ ಕೊಡ್ತಿಲ್ಲ ಅಂತ ಹೇಗೆ ಇದು ಏನೋ ಎಲ್ಲಿ ತೊಂದರೆ ಆಗ್ತಾ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ ಐತೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅವರು ನಾವು ಏನನ್ನ ಕಾನೂನು ಉಲ್ಲಂಘನ ಮಾಡ್ತಾ ಇದ್ದೀವಿ ಅಂದ್ರೆ ಅವರ ಮೇಲೆ ನೀವು ಆಕ್ಷನ್ ತಕೋಬಹುದು ತಮಗೆ ಏನು ಆಪತ್ತಿ ಇಲ್ಲ ನೀವು ಆಕ್ಷನ್ ತಕೊಳ್ಳೋದಕ್ಕೆ ನಾವು ಮುಂದಗಡೆ ಬರಲ್ಲ ಯಾತಕ್ಕೆ ಅಂದ್ರೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅದರಲ್ಲಿ ನಾವು ಮುಂದಗಡೆ ಬರಲ್ಲ ನಾವು ಮಧ್ಯದಲ್ಲಿ ಬರಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನ ಹಾಗಾದ್ರೆ ನಾವು ಫಾಲೋ ಮಾಡ್ತಾ ಇದೀವಿ ಇದು ತಮ್ಮ ಅಭಿಪ್ರಾಯ ಹೌದು ಹೌದು ಇದು ನೋಡಿ ಇದು ಡಿವೈಸ್ ಈ ಡಿವೈಸ್ ನೀವು ನೋಡ್ಕೊಳ್ಳಿ ಈ ಡಿವೈಸ್ ನಲ್ಲಿ ಒಂದು ಇದು ಐತೆ ಡೇ ಟೈಮ್ ನಲ್ಲಿ ಎಷ್ಟು ಇರಬೇಕು ನೈಟ್ ಟೈಮ್ ನಲ್ಲಿ ಎಷ್ಟು ಇರಬೇಕು ಆ ಆದೇಶ ಐತೆ ಆಮೇಲೆ ಸುಪ್ರೀಂ ಕೋರ್ಟ್ ಇದು ಐತೆ ರಾತ್ರಿ 10 ಗಂಟಿನಿಂದ ಬೆಳಗ್ಗೆ 6 ಗಂಟೆವರೆಗೂ ಯಾರು ತೊಂದರೆ ಆಗಬಾರದು ಅದನ್ನು ನಾವು ಪಾಲನೆ ಮಾಡಬೇಕು ನಿಶ್ಶಬ್ದ ವಲಯದಲ್ಲಿ ಬಳಸಲೇಬಾರದು ಅಂತ ಇದೆ ಸರ್ಕಾರ ನಿಶ್ಶಬ್ದ ವಲಯವನ್ನ ಗುರುತಿಸಿದೆ ಅಲ್ಲಿ ಹಾಗಾದ್ರೆ ಸೌಂಡ್ ಕೇಳದೇ ಇಲ್ಲ ಅಂತೀರಾ ಹೌದು 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 ಯಾರನ ಈ ತರ ತಪ್ಪು ಮಾಡಿದ್ರೆ ಅವರಿಗೆ ಪೊಲೀಸ್ ಅಧಿಕಾರಿಗೆ ಇದು ಐತೆ ಅವರು ಆಕ್ಷನ್ ತಕೋಬಹುದು ಅಂದ್ರೆ ಅಲ್ಲಿಗೆ ಸಿಂಪಲ್ ಏರಾದರೂ ಕಾನೂನನ್ನ ನಾವು ಉಲ್ಲಂಘಿಸಿದ್ರೆ ಕಂಪ್ಲೇಂಟ್ ಕೊಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ ತಾನೇ ತಾವು ಹೇಳ್ತಾ ಇರೋದು ಹೌ ಅಷ್ಟೇ 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 ಇವಾಗ ಇದು ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಸೌಂಡ್ ಕಂಟ್ರೋಲ್ ಮಾಡೋದಕ್ಕೆ ಡಿವೈಸ್ ರೆಡಿ ಆಗಿಬಿಟ್ಟಿದೆ
ಇದು ಓನ್ಲಿ ಫಾರ್ ಮಸ್ಜಿದ್ ಅಲ್ಲ ಇದು ಟೆಂಪಲ್ಸ್ ಗೆ ಮತ್ತು ಗುರುದ್ವಾರಿಗೆ ಮತ್ತು ಎಲ್ಲಾ ಚರ್ಚಸ್ ಗೆ ಎಲ್ಲರಿಗೆ ಸೇರಿಸಿಬಿಟ್ಟು ಇದು ರೆಡಿ ಆಗಿದೆ ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಇನ್ನೂ ಒಂದು ವಿಚಾರ ಇದೆ ಏನಂದ್ರೆ ನೀವೇ ಹೇಳಿದಂಗೆ ಮಂದಿರ ಆಗಿರಬಹುದು ಮಸೀದಿ ಆಗಿರಬಹುದು ಚರ್ಚ್ ಆಗಿರಬಹುದು ಪರ್ಮಿಷನ್ ತಗೋಬೇಕು ಆ ಪರ್ಮಿಷನ್ ಗಳನ್ನು ಎಲ್ಲಾ ಕಡೆ ತಗೊಂಡಿದಾರಾ ಇಲ್ಲ ಇಲ್ಲ ಆತರ ಇಲ್ಲ ಈಗ ನಾವು ಆಚೆ ಫಂಕ್ಷನ್ ಮಾಡೋದಕ್ಕೆ ಹೋಗ್ತೀವಿ ಅಲ್ಲ ಆ ಫಂಕ್ಷನ್ಸ್ ಗೆ ನಾವು ಪರ್ಮಿಷನ್ ತಕೊಂಬೇಕು ಈಗ ಮಂದಿರ ಸೈದೆ ಮಂದಿರ್ಸ್ ನಲ್ಲಿ ಒಂದು ಭಜನೆ ಆಗುತ್ತೆ ಅದಕ್ಕೆ ಎಷ್ಟು ಡಿಬಿ ಇರಬೇಕು ಅಷ್ಟು ನೀವು ಉಟ್ಕೊಂಡ್ಬಿಟ್ರೆ ಯಾರಿಗೆ ತೊಂದರೆ ಆಗಲ್ಲ ಇಲ್ಲ ಇಲ್ಲ ವಕೀಲರೊಬ್ಬರು ಕೋರ್ಟ್ ಗೆ ಮೊರೆ ಹೋಗಿರತಕ್ಕಂತವರೊಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು ನಮಗೆ ಪರ್ಮಿಷನ್ಸ್ ಎಲ್ಲಾ ಮಸೀದಿಗಳು ಮಸೀದಿ ಅಂತ ಲೆಕ್ಕ ಬರಲ್ಲ ಎಲ್ಲಾ ದೇವಸ್ಥಾನಗಳು ದೇವಸ್ಥಾನ ಅನ್ನೋ ಲೆಕ್ಕ ಬರಲ್ಲ ಹಾಗಾಗಿ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ ಆಗಿರಬಹುದು ಮತ್ತೊಂದು ಕಡೆ ಆಗಿರಬಹುದು ಪರ್ಮಿಷನ್ ಪ್ರತಿಯೊಂದಕ್ಕೂ ತಗೊಳ್ಳೇಬೇಕಾಗುತ್ತೆ ಅವರು ಪರ್ಮಿಷನ್ ಲೆಟರ್ ಇಟ್ಕೊಂಡೇ ಹಾಕಬೇಕಾಗುತ್ತೆ ಅಂತ ಹೇಳ್ತಾರೆ ಅದೇ ಅವರ ಮನವಿ ಕೂಡ ಆಗಿದೆ ಇಲ್ಲ ಇಲ್ಲ ಇಷ್ಟು ದಿನದಿಂದ ಆತರ ಏನು ಇರಲಿಲ್ಲ ನಮಗೆ ಏನು ಆದೇಶ ಬರಲಿಲ್ಲ ಯಾತಕ್ಕೆ ಅಂದ್ರೆ ಈಗ ಡೈಲಿ ಇದರಲ್ಲಿ ಐತೆ ಇದು ಡೈಲಿ 5 ಟೈಮ್ಸ್ ಪ್ರೇಯರ್ ಆಗುತ್ತೆ ಡೈಲಿ 5 ಈಗ ಭಜನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಅದಕ್ಕೆ ಏನು ಈಗ ಅಷ್ಟು ನೋಡೋದಕ್ಕೆ ಹೋಗ್ತಾ ಇರಲಿಲ್ಲ ನಾವು ಈಗ ಆತರ ಆದೇಶ ಐತೆ ಏನನ ಅಂದ್ರೆ ಅದು ನೋಡೋಣ ಓಕೆ ಫೈನ್ ಥ್ಯಾಂಕ್ ಯು ಮೌಲಾನಾ ಮಸೂದ್ ಅವರೇ ನಮ್ಮ ಜೊತೆ ಮಾತನಾಡಿದಕ್ಕೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೋರ್ಟ್ ಆದೇಶವನ್ನ ಫಾಲೋ ಮಾಡ್ತಾ ಇದ್ದೀವಿ ಎಷ್ಟೆಷ್ಟು ಡೆಸಿಬಲ್ಸ್ ಸೌಂಡ್ ಕೊಡಬೇಕು ಅಷ್ಟೇ ಕೊಡ್ತಾ ಇದ್ದೀವಿ ಒಂದು ವೇಳೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಆ ಕಾನೂನನ್ನ ಮೀರಿದ್ರೆ ವಿಪರೀತ ಸೌಂಡ್ ಕೊಟ್ಟಿದ್ರೆ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ